ಕಲಬುರಗಿ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಕಳೆದ ಒಂದು ವಾರದಿಂದಲೂ ಕೂಡ ಜಿಲ್ಲೆಯಲ್ಲಿ 400 ಕ್ಕೂ ಹೆಚ್ಚು ಪ್ರಕರಣಗಳು ಪ್ರತಿನಿತ್ಯ ಬರ್ತಾ ಇವೆ ಇದರ ಪರಿಣಾಮವಾಗಿ ಬಹುತೇಕವಾಗಿ ಕಲಬುರಗಿಯ ಯಾವ ಆಸ್ಪತ್ರೆಗಳು ಹೋದರೂ ಕೂಡ ಸರ್ವೇ ಸಾಮಾನ್ಯವಾಗಿ ಇಂತಹ ದೃಶ್ಯಗಳು ಕಂಡುಬರ್ತಾ ಇದೆ ಏನಂದ್ರೆ ಓಪಿಡಿ ಕಾರ್ಡ್ ಮಾಡಿಸಲು ಏನಂದ್ರೆ ಜನ ಕ್ಯೂ ನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ನಾವು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಒಳಾಂಗಣದಲ್ಲಿ ಇರುವಂತಹ ರಿಸೆಪ್ಷನ್ ಕೌಂಟರ್ ಬಳಿ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಈಗ ಬೆಳಗ್ಗೆ ಸುಮಾರು 9 ಗಂಟೆಯಿಂದಲೂ ಕೂಡ ಇದೇ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ಜನ ಓಪಿಡಿ ಕಾರ್ಡ್ ಗಳನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರಮುಖವಾಗಿ ಕಲಬುರಗಿಯಲ್ಲಿ ಕಳೆದ 10 ದಿನಗಳಿಂದಲೂ ಕೂಡ ಶೀತ ಗಾಳಿಯ ಹಿನ್ನೆಲೆಯಲ್ಲಿ ಬಹುತೇಕ ಜನರಿಗೆ ಏನಂದ್ರೆ ಆರೋಗ್ಯದಲ್ಲಿ ಏರುಪೇರಾಗಿ ಕೆಮ್ಮು ಜ್ವರ ಹಾಗೂ ಶೀತದ ಸಮಸ್ಯೆ ಉಂಟಾಗಿದೆ ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸೋಂಕು ಕಂಡುಬಂದಂತ ಹಿನ್ನೆಲೆಯಲ್ಲಿ ಆ ಒಂದು ಮಕ್ಕಳಿಗೆ ಚಿಕಿತ್ಸೆಗಾಗಿ ಈಗ ಎಲ್ಲರೂ ಕೂಡ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಸೇರಿದಂತೆ ಇನ್ನಿತರ ಇಲ್ಲಿರುವಂತ ಪಿಎಸ್ಸಿ ಗಳ ಒಂದು ಮರೆ ಹೋಗಿದ್ದಾರೆ ಸದ್ಯ ಒಂದು ಕಡೆ ಕೋವಿಡ್ ನ ಸಂಖ್ಯೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದರೂ ಕೂಡ ಸದ್ಯ ಜಿಮ್ಸ್ ಆಸ್ಪತ್ರೆಯ ಆವರಣದ ಈ ಒಂದು ರಿಸೆಪ್ಷನ್ ಕೌಂಟರ್ ನಲ್ಲಿ ನೋಡೋದಾದ್ರೆ ಯಾರು ಕೂಡ ಸಾಮಾಜಿಕ ಅಂತರವನ್ನು ಇಲ್ಲಿ ಕಾಪಾಡಲು ಯಾವುದೇ ರೀತಿಯಂತಹ ವ್ಯವಸ್ಥೆಗಳು ಇಲ್ಲಿ ಮಾಡಿಲ್ಲ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ ಈಗಾಗಲೇ ಕೋವಿಡ್ ಪೀಕ್ ಗೆ ಹೋಗುವಂತ ಸಮಯ ಇರುವ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಈ ಒಂದು ಜಿಮ್ಸ್ ಆಸ್ಪತ್ರೆಗೆ ಬಹುತೇಕವಾಗಿ ಆ ಒಂದು ಸಿಂಪ್ಟಮ್ಸ್ ಇರುವಂತ ಒಂದು ಅಂದ್ರೆ ಕೋವಿಡ್ ಲಕ್ಷಣಗಳು ಇರುವಂತ ಜನ ಕೂಡ ಇಲ್ಲಿ ಸೋಂಕಿತರು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾರೆ ಹೀಗಿರುವಾಗ ಇಲ್ಲಿ ಒಂದಿಷ್ಟು ಪ್ರಿಕಾಷನರಿ ಒಂದಿಷ್ಟು ಕೌಂಟರ್ಸ್ ಗಳು ಏನಾದರೂ ತೆಗೆದಿದ್ದೆ ಆದ್ರೆ ಈ ರೀತಿಯಾಗಿ ಜನ ಗುಂಪು ಗುಂಪಾಗಿ ಸೇರೋದನ್ನು ತಡೆ ಹಿಡಿಯಬಹುದಾಗಿತ್ತು ಯಾಕಂದ್ರೆ ಕಲಬುರಗಿಯಲ್ಲಿ ಪ್ರತಿನಿತ್ಯ ಸುಮಾರು 450 ಕ್ಕೂ ಹೆಚ್ಚು ಬರಿ ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ ಅದರಲ್ಲೂ ಕೂಡ ಕೆಮ್ಮು ಜ್ವರ ಶೀತ ಬಂದ್ರೆ ಸಾಕು ಇಲ್ಲಿನ ಜನ ಈಗ ನಮಗೂ ಕೂಡ ಕೋವಿಡ್ ಬಂದಿರಬಹುದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಆಸ್ಪತ್ರೆಗಳಿಗೆ ಏನಂದ್ರೆ ಚಿಕಿತ್ಸೆಗಾಗಿ ಮುಗಿಬೀಳ್ತಾ ಇದ್ದಾರೆ ಸೊ ಕೂಡಲೇ ಜಿಮ್ಸ್ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಸಾಮಾಜಿಕ ಅಂತರ ಇಲ್ಲದೆ ಏನಂದ್ರೆ ರಿಸೆಪ್ಷನ್ ಕೌಂಟರ್ ಬಳಿ ಜನ ನಿಂತಿದ್ದಾರೆ ಅಂಥವರಲ್ಲಿ ಒಂದಿಷ್ಟು ಅರಿವು ಮಾಡಬೇಕು ಅದೇ ರೀತಿಯಾಗಿ ಒಂದಿಷ್ಟು ಕೌಂಟರ್ ಗಳನ್ನು ಜಾಸ್ತಿ ಮಾಡುವ ಮೂಲಕ ಸೋಷಿಯಲ್ ಡಿಸ್ಟೆನ್ಸ್ ಗೆ ಇಲ್ಲಿನ ಅಧಿಕಾರಿಗಳು ಏನಂದ್ರೆ ಒತ್ತು ಕೊಡಬೇಕಾಗಿದೆ ಇಲ್ಲವಾದ್ರೆ ಮತ್ತೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗೋದ್ರಲ್ಲಿ ಎರಡು ಮಾತಿಲ್ಲ ಕ್ಯಾಮೆರಾ ಪರ್ಸನ್ ಮನೀಶ್ ಅಂದಿಗೆ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ